ನಮಸ್ಕಾರ ಸ್ನೇಹಿತರೆ. ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಹೊಸ ತಿರುವು ಬಂದಿದೆ. ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಹೇಗೆ ಜಾರಕಿಹೊಳಿ ಬಣ್ಣ ಬದಲಾಯಿಸ್ತಾರೆ, ತನಿಖೆಯನ್ನ ಟೇಕ್ ಇಟ್ ಗ್ರಾಂಟೆಡ್ ಅನ್ನೋ ತರ, ನ್ಯಾಯಾಲಯದ ಪ್ರೊಸೀಡಿಂಗ್ಸ್ ಅನ್ನ ಟೇಕ್ ಇಟ್ ಗ್ರಾಂಟೆಡ್ ಅನ್ನೋ ತರ, ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ಟ್ಯಾಂಡ್ ಗಳನ್ನ ರಾಜಕೀಯ ದ್ವೇಷಕ್ಕೆ ಹೇಗೆ ಬಳಸ್ಕೋತಾರೆ ಅನ್ನೋದನ್ನ ಹೇಳೋದು ಈ ಸ್ಟೋರಿಯ ಉದ್ದೇಶ. ಕೆಲ ತಿಂಗಳುಗಳ ಹಿಂದೆ ನ್ಯಾಯಾಲಯದ ಮುಂದೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದರ ವಿಚಾರಣೆಯ ವೇಳೆ ಸಿಬಿಐ ತನಿಖೆ ಈ ಪ್ರಕರಣದಲ್ಲಿ ಬೇಡ ಅಂತ ತನ್ನ ವಕೀಲರ ಮೂಲಕ ಮನವಿಯನ್ನ ಮಾಡ್ತಾರೆ ಜಾರಕಿಹೊಳಿ. ರಾಜ್ಯದ ಎಸ್ಐಟಿ ಏನು ಸಿಡಿ ಬಗ್ಗೆ ತನಿಖೆ ನಡೆಸ್ತಿದೆ, ಅದು ಚೆನ್ನಾಗಿ ನಡೀತಾ ಇದೆ, ಸಿಬಿಐ ತನಿಖೆ ಅಗತ್ಯ ಇಲ್ಲ ಅಂತ ಅವರ ವಕೀಲರ ಮೂಲಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀನಿವಾಸ್ ಓಕಾ ಅವರ ಮುಂದೆ ವಾದವನ್ನ ಮಂಡಿಸ್ತಾರೆ. ಆದರೆ ಅದೇ ಜಾರಕಿಹೊಳಿ ಇವತ್ತು ಸಿಬಿಐ ತನಿಖೆ ಬೇಕು ಅಂತಿದ್ದಾರೆ, ನ್ಯಾಯಾಲಯದ ಮುಂದೆ ಬೇಡ ಎಂದಂತಹ ಜಾರಕಿಹೊಳಿ ಈಗ ಸಿಬಿಐ ತನಿಖೆ ಬೇಕು ಅಂತಿದ್ದಾರೆ. ಹಾಗಾದ್ರೆ ಅವ್ರು ಯಾಕೆ ಬೇಕು ಅಂತಿದ್ದಾರೆ? ಒಂದು ವೇಳೆ ಸಿಬಿಐ ತನಿಖೆಗೆ ಕೊಟ್ಟರೆ ಬಿಜೆಪಿಗೆ ಲಾಭವೋ ನಷ್ಟವೋ, ಇದರ ಜೊತೆಗೆ ಇನ್ನಷ್ಟು ಸ್ಫೋಟಕ ಸಂಗತಿಗಳ ಒಂದು ವರದಿಯನ್ನ, ಒಂದು ಚಿಂತನ ಮಂಥನವನ್ನು ನಿಮ್ಮ ಮುಂದೆ ಹೇಳ್ತಿದ್ದೇವೆ. ಸ್ನೇಹಿತರೆ, ಜಾರಕಿಹೊಳಿ ಅವರು, ಸಿಡಿ ಖ್ಯಾತಿಯ ಜಾರಕಿಹೊಳಿ ಅವರು ಈಗ ಸಿಬಿಐ ತನಿಖೆಗೆ ಕೇಳ್ತಿದ್ದಾರೆ. ಹೇಗೆ ನೋಡಿ, ಸಾರ್ವಜನಿಕ ಬದುಕಲ್ಲಿ ನೋಡುವವರ ಕಣ್ಣಿನಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿ ನೈತಿಕತೆ ಅನ್ನೋದು ಬಹಳ ಮುಖ್ಯ. ರಾಜ್ಯದ ಜನ ಟಿವಿಗಳಲ್ಲಿ ನಾನಾ ರೂಪದಲ್ಲಿ ಜಾರಕಿಹೊಳಿಯವರ ದೃಶ್ಯಗಳನ್ನ ನೋಡಿದ್ದಾರೆ. ಜಾರಕಿಹೊಳಿ ತನಗೇನು ಆಗೇ ಇಲ್ಲ, ತಾನೊಬ್ಬ ಸಚ್ಚಾತ್ವದ ಮೇರು ನಾಯಕ ಅನ್ನುವ ರೀತಿಯಲ್ಲಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಯಾರಿಗೆ ಆಗಲಿ ಯಾವುದೇ ತನಿಖೆಗೆ ಕೇಳುವ ಹಕ್ಕಿದೆ, ಅಥವಾ ಯಾರೇ ಆಗಲಿ ಒಬ್ಬರ ಚಾರಿತ್ರದ ಬಗ್ಗೆ ಸರ್ಟಿಫಿಕೇಟ್ ಕೊಡುವಂತಹ ಅಧಿಕಾರ ಯಾರಿಗೂ ಇಲ್ಲ. ಹೀಗಾಗಿ ನಾನು ಜಾರಕಿಹೊಳಿ ಅವ್ರನ್ನ ನಿಲ್ಲಿಸೋದಕ್ಕೆ ಹೋಗೋದಿಲ್ಲ. ಹಾಗಾದ್ರೆ ಇದು ಹೇಗೆ ಸಿಗ್ನಿಫಿಕೆಂಟ್? ನಾವು ಮಹತ್ವದ ವ್ಯಕ್ತಿಯೊಬ್ಬರ ಸ್ಟೇಟ್ಮೆಂಟ್ ಅನ್ನ ಮುಂದೆ, ನಾವು ನಿಮ್ಮ ಮುಂದೆ ಅವರ ಹೇಳಿಕೆಯನ್ನು ಪ್ರೆಸೆಂಟ್ ಮಾಡ್ತಿದ್ದೀವಿ. ಅವರ ಹೆಸರು ಉಮೇಶು. ಉಮೇಶು ಸಮಾಜ ಸೇವಾಕರ್ತರು, ವಕೀಲರು ಮತ್ತು ವಿವಿಧ ರಂಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಕಬ್ಬನ್ ಪಾರ್ಕ್ ನಡಿಗೆದಾರರ ಒಂದು ಅಸೋಸಿಯೇಷನ್ನ ಪ್ರಮುಖರು ಕೂಡ ಆಗಿದ್ದಾರೆ. ಅವರು ಈ ಸಿಡಿ ಪ್ರಕರಣದ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದನ್ನು ಹಾಕ್ತಾರೆ. ಅದು ಅಂದಿನ ಸಿಜೆ ಶ್ರೀನಿವಾಸ ಓಕಾ ಅವರ ಮುಂದೆ ಬರುತ್ತೆ. ಆ ಸಂದರ್ಭದಲ್ಲಿ ಆರ್ಗ್ಯುಮೆಂಟ್ ನಡೀತದೆ. ಪ್ರಭಾವಿ ವಕೀಲರು ಜಾರಕಿಹೊಳಿ ಅವರ ಪರ ಆರ್ಗ್ಯುಮೆಂಟ್ ಅನ್ನು ನಡೆಸ್ತಾರೆ. ಅದರಲ್ಲಿ ಆರ್ಗ್ಯುಮೆಂಟ್ ಅನ್ನು ನಡೆಸ್ತಾ ಈ ಪ್ರಕರಣವನ್ನ ಸಿಬಿಐಗೆ ಕೊಡಬಾರದು, ಉಮೇಶ್ ಅವರು ಸಿಬಿಐ ಕೊಡಬೇಕು ಅಂತ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರೆ ಈ ಪ್ರಕರಣ ಸಿಬಿಐ ಕೊಡಬಾರದು ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ. ಮತ್ತು ಪ್ರೆಸೆಂಟ್ ತನಿಖೆ ನಡೆಸಿರುವ ರಾಜ್ಯ ಪೊಲೀಸರ ವಿಶೇಷ ತಂಡದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಇಲ್ಲೇ ನಡೆದಿದೆ, ಇದು ಬೇಕಾಗಿಲ್ಲ. ಆಗ ನ್ಯಾಯಮೂರ್ತಿಗಳು ಹೇಳ್ತಾರಲ್ರಿ, ಯಾವ ತನಿಖೆ ಮಾಡಬೇಕು ಅಂತ ನಾವು ಆರೋಪದ ಸುಳಿಗೆ ಸಿಕ್ಕವರಿಂದ ಕೇಳ್ಕೋಬೇಕೇನ್ರಿ ಅಂತ ಅವರು ಒಂದು ಪಾಸಿಂಗ್ ರಿಮಾರ್ಕ್ ಅನ್ನು ಕೂಡ ಮಾಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಸಂತ್ರಸ್ತ ಯುವತಿ ನ್ಯಾಯಾಂಗದ ಕಣ್ಗಾವಲಲ್ಲಿ, ನ್ಯಾಯಾಧೀಶರ ಕಣ್ಗಾವಲಲ್ಲಿ ತನಿಖೆಯನ್ನು ನಡೆಸಬೇಕು ಅಂತ ಹೇಳ್ತಾರೆ. ಯುವತಿಯೇ ಸಿಬಿಐ ತನಿಖೆ ಕೇಳ್ತಾ ಇಲ್ಲ, ನೀವ್ಯಾಕ್ರಿ ಕೇಳ್ತೀರಾ ಅಂತೇಳಿ ಕೊನೆಗೆ ಈ ಅರ್ಜಿಯನ್ನ ನೋಡೋಣ, ಮುಂದೇನಾದ್ರು ಅಂತ ಪರಿಸ್ಥಿತಿ ಬಂದಾಗ ನೋಡೋಣ ಅಂತ ಸದ್ಯಕ್ಕದನ್ನ ಡಿಸ್ಪೋಸ್ ಮಾಡ್ತಾರೆ. ಇದು ಮೇಜರ್ ಡೆವಲಪ್ಮೆಂಟು. ಬಣ್ಣ ಕಳಚುವ ರಾಜಕಾರಣಿಗಳಿಗೆ ನ್ಯಾಯಾಲಯದ ಮುಂದೆ ತಾನು ಮಾಡಿದಂತಹ ಒಪ್ಪಿಗೆ ಅಥವಾ ತಾನು ಮಾಡಿದಂತಹ ಸ್ಟೇಟ್ಮೆಂಟ್ನ ಕಿಂಚಿತ್ ಅರಿವು ಮತ್ತು ಪ್ರಜ್ಞೆ ಇಲ್ಲದೆ ಹೋದರೆ, ನ್ಯಾಯಾಲಯದ ಮುಂದೆ, ನ್ಯಾಯಮೂರ್ತಿಗಳ ಮುಂದೆ ತಾನು ಏನ್ ಹೇಳಿದ್ದೀನಿ ಅನ್ನುವ ಕಿಂಚಿತ್ ಅರಿವಿಲ್ಲದೆ ಇವತ್ತು ಉಲ್ಟಾ ಹೊಡಿತಾರೆ, ಪ್ರಕರಣವನ್ನು ಸಿಬಿಐ ತನಿಖೆ ಒಪ್ಪಿಸಬೇಕು. ಇದು ಆಶ್ಚರ್ಯ, ಆಶ್ಚರ್ಯ. ಸಾಮಾನ್ಯವಾಗಿ ಸಿಬಿಐ ತನಿಖೆ ಸಂತ್ರಸ್ತರು ಅದಕ್ಕೆ, ಆದ್ರೆ ಇಲ್ಲಿ ಯಾರು ಆರೋಪಕ್ಕೆ ಗುರಿಯಾಗಿದ್ರು ಅವರೇ ಕೇಳ್ತವೆ, ನ್ಯಾಯಾಲಯದಲ್ಲಿ ಒಂದು ಸ್ಟೇಟ್ಮೆಂಟು, ಕಾಲಾಂತರದಲ್ಲಿ ಇಡೀ ಪ್ರಕರಣ ಮುಗಿದ ನಂತರ, ಈಗ ಅದು ಕೋರ್ಟಲ್ಲಿ ಇನ್ನೂ ವಿಚಾರಣೆ ನಡೀತಾ ಇದೆ, ವಿಚಾರಣೆ ಬಾಕಿ ಅಂತಲ್ಲಿದೆ, 2 ವರ್ಷಗಳ ನಂತರ ಸಿಬಿಐ ತನಿಖೆಗೆ ಕೇಳ್ತಿದ್ರು. ಇದು ಒಂದು ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ರಾಜಕಾರಣಿಗಳು, ಅದರಲ್ಲೂ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಂದು ಸುತ್ತಿನ ಧಕ್ಕೆ ಆಗುತ್ತೆ ಅನ್ನುವ ರೀತಿಯಲ್ಲಿ ವಿದ್ಯಮಾನಗಳು ತಿರುವನ್ನು ಪಡ್ಕೋತಾ ಇದೆ. ಇದೀಗ ಖುದ್ದು ಉಮೇಶ್ ಅವರು ಈ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿ
ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಮೂರ್ತಿಗಳ ಮುಂದೆ ವಾದ ಮಂಡಿಸಿದಂತಹ ವಕೀಲರು, ಸಮಾಜ ಸೇವಾಕರ್ತರು, ಉಮೇಶ್ ಅವರು ನಮ್ಮ ಜೊತೆ ತನ್ನ ಪ್ರತಿಕ್ರಿಯೆ ಹಂಚಿಕೊತಾರೆ. ಉಮೇಶ್ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡೋಣ. ಬನ್ನಿ, ಈ ಜಾರಕಿಹೊಳಿ ಕೇಸು ಒಂದು ಸಿಡಿ ಕೇಸು ಬಂದಾಗ ಅದು ಏನಂದ್ರೆ ಅದರಲ್ಲಿ ಆ ಯಾರು ಸತ್ಯ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೋ ಅದು ಜನರಿಗೆ ತಿಳಿಸ್ಬೇಕು ಅನ್ನೋದು ವಿಷಯದಲ್ಲಿ ನಾನು ಬಂದು ಆ ಒಂದು ಆ ಪಿ ಎಲ್ ಆಗ್ತದೆ ಸಿ ಬಿ ಐಗೆ ರೆಫರ್ ಮಾಡಿ ಅಂತ, ಸಿ ಬಿ ಐ ರೆಫರ್ ಮಾಡಬೇಕಾಗಿದ್ದ ಕೆಲಸ ನಮ್ಮ ನ್ಯಾಯಾಲಯಕ್ಕೆ ಬಿಟ್ಟಿರೋದು ವಿಷಯ. ಅದೇ ನಮ್ಮ ನ್ಯಾಯಾಲಯದಲ್ಲಿ ಇರತಕ್ಕಂಥ ನಮಗೆ ಒಳ್ಳೆ ಮುಖ್ಯ ನ್ಯಾಯಮೂರ್ತಿಗಳು ಸಿಕ್ಕಿರ್ತಕ್ಕಂಥ ನಮಗೆ ಇಡೀ ಕರ್ನಾಟಕಕ್ಕೆ ಅಂತ ಒಂದು ಚೀಫ್ ಜಸ್ಟಿಸ್ ಸಿಕ್ಕುವಂಥ ಚಾನ್ಸ್ ಇಲ್ಲ ಅಂತವ್ರು ನಮಗೆ ಸಿಕ್ಕಿರ್ತಕ್ಕಂಥ ಅಭಯ್ ಶ್ರೀನಿವಾಸ ಮುಖ ಅವರು ನಮಗೆ ಒಳ್ಳೆ ಎಲ್ಲದರಲ್ಲೂ ಒಳ್ಳೆ ಆರ್ಡರ್ ಮಾಡ್ತಾರೆ. ಅದು ನಮ್ಮ ಒಬ್ಬರದೇ ಅದಲ್ಲ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಯಾರು ಪಿ ಎಲ್ ಹಾಕಿರ್ತಕ್ಕಂಥವ್ರಿಗೆಲ್ಲ ಒಳ್ಳೆ ಒಳ್ಳೊಳ್ಳೆ ಆರ್ಡರ್ ಮಾಡ್ತಕ್ಕಂಥ ಶೋಷಣೆಗಳು ಆಗಿರ್ಬೋದು ಅಥವಾ ಪರಿಸರದವರ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು ಅಂಥ ಒಂದು ಚೀಫ್ ಜಸ್ಟಿಸ್ ಸಿಕ್ಕಿರೋದು ನಮ್ಮ ಸೌಭಾಗ್ಯ. ಅಂಥದ್ರೊಳಗೆ ನಾವೊಂದು ಸಿ ಡಿ ಕೇಸ್ ಹಾಕಿದಾಗ ಅವರು ಆ ಒಂದು ಜಾರಕಿಹೊಳಿ ವಕೀಲರು ಯಾಕೆ ಸಿ ಬಿ ಐಗೆ ಯಾಕೆ ರೆಫರ್ ಮಾಡಬೇಕು, ಸಿ ಬಿ ಐಗೆ ಎಸ್ ಐ ಟಿ ಅವರೇ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರಲ್ಲ ಅದು ಸಿ ಬಿ ಐ ನೆಸೆಸಿಟಿ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ನಮಗೆ ನಮ್ಮ ಚೀಫ್ ಜಸ್ಟಿಸ್ ಅವರು ಹೌದು ಅದನ್ನ ನೀವು ಯಾಕೆ ಇದು ಮಾಡೋಕೆ ಹೋಗ್ತೀರ, ಅದನ್ನೇನಾದ್ರು ನಿಮ್ಮ ಆಮೇಲೆ ಏನಿದ್ರೆ ನಿಮ್ಗೆ ಏನು ಡ್ಯಾಮೇಜ್ ಆದರೆ ನಮಗೆ ಇದು ಮಾಡ್ಕೋಬೋದು, ಮತ್ತೆ ನೀವು ಕೇಸ್ ಇದು ಮಾಡ್ಕೋಬೋದು ಅಂತ ಹೇಳಿ ನಮ್ಮದು ಡಿಸ್ಪೋಸ್ ಮಾಡಿದ್ರು. ನನಗನಿಸುತ್ತೆ ಇಲ್ಲಿ ಎಲ್ಲ ಒಂದು ಪೊಲಿಟಿಕ್ಸ್ ಒಳಗೆ ಇದ್ರೊಳಗೆ ಇಲ್ಲಿ ಏನಂತ ಅವಾಗ ಒಂದು ಹೇಳ್ದಿರ ಈಗ ಹೇಳ್ತಾರೆ ಅಂದರೆ ಅದು ನಾಚಿಕೆ ಹೇಳ್ತನ ಆಗುತ್ತೆ. ಇವಾಗ ಸಿ ಬಿ ಐ ಕೊಡಿ ಅಂದರೆ ಅದಕ್ಕೆ ಕೋರ್ಟ್ಗೂ ಒಂದು ಅವಮಾನ ಮಾಡ್ದಂಗಾಗುತ್ತೆ, ನ್ಯಾಯಾಲಯಕ್ಕೂ ಒಂದು ಅವಮಾನ ಮಾಡ್ದಂಗಾಗುತ್ತೆ. ಅವಾಗಲೇ ನೀವು ಹೇಳಿದರೆ ಸಾರ್ವಜನಿಕರಿಗೂ ನಿಮಗೆ ನಿಮ್ಮ ಮೇಲೆ ಒಳ್ಳೆ ಗೌರವ ಸಿಗ್ತಾ ಇತ್ತು, ಸಾರ್ವಜನಿಕರಿಗೂ ನಿಮಗೆ ಒಂದು ನಿಮ್ಮ ಮೇಲೆ ನಂಬಿಕೆ ಇರ್ತಾ ಇತ್ತು, ಹೌದು ತಪ್ಪು ಮಾಡಿಲ್ಲ ಅನ್ನಿಸ್ತಾ ಇತ್ತು. ಈಗ ಏನಿಸ್ತಾ ಇದು ಬದಿ ರಾಜಕೀಯವಾಗಿ ಉಪಯೋಗಿಸ್ಕೋಬಾರ್ದು, ಇದು ಒಂದು ಸಾಮಾಜಿಕವಾಗಿ ಶೋಷಣೆ ಒಳಗಾಗಿರೋರಿಗೆ ನಿಜಾಂಶ ತಿಳಿಸ್ಬೇಕು ಅಂತಂದ್ರೆ ಮಾಡ್ತಾ ಇರೋದು. ಇದು ನನಗನ್ನಿಸುತ್ತೆ ಇದು ಈಗಾದರೂ ಬುದ್ಧಿ ಬಂತಲ್ಲ ಸಿ ಬಿ ಐ ಕೊಡಿ ಅಂತ ಹೇಳಿದ್ರೆ, ಸಿ ಬಿ ಐ ಕೊಡಬೇಕು, ನಿಜಾಂಶ ತಿಳಿಸ್ಬೇಕು, ಜನರಿಗೆ ತಿಳಿಸ್ಬೇಕು. ಉಮೇಶ್ ಅವರ ಪ್ರತಿಕ್ರಿಯೆ ನಾವು ನೋಡಿದ್ವಿ. ನೋಡಿ ಹೇಗೆ ರಾಜಕಾರಣ ಚೇಂಜ್ ಆಗುತ್ತೆ ಅಂತಂದ್ರೆ, ಅವತ್ತು ಸಿ ಬಿ ಐ ಬೇಡ ಅಂದವ್ರು ಇವತ್ತು ಸಿ ಬಿ ಐ ಬೇಕು ಅಂತಾರೆ. ಅಂದ್ರೆ ಇನ್ವೆಸ್ಟಿಗೇಷನ್ಸ್ ಏಜೆನ್ಸಿನ ಬೇಕಾಬಿಟ್ಟಿ ಬಳಸ್ಕೋಬಹುದು ಅಂತ, ಅದಕ್ಕೊಂದು ನೀತಿ ಬೇಡವ, ರೀತಿ ಬೇಡವ, ಒಂದು ನಿಲುವು ಬೇಡವ, ಒಂದು ಒಲವು ಬೇಡವ. ಇದು ಸಾರ್ವಜನಿಕರನ್ನ ಮೂರ್ಖರು ಅಂತ ತಿಳ್ಕೊಂಡಿದ್ದಾರ, ಸಾರ್ವಜನಿಕರನ್ನ ಮರೆವು ಇದೇನು ಶಾಶ್ವತ ಅಂತ ತಿಳ್ಕೊಂಡಿದ್ದಾರ, ಸಾರ್ವಜನಿಕ ಬದುಕಲ್ಲಿ ಏನ್ ಬೇಕಿದ್ರು ಆಟ ಆಡ್ಬೋದು ಅಂತ ತಿಳ್ಕೊಂಡಿದ್ದಾರ? ಇದು ಒಂದು ಪ್ರಶ್ನೆ. ಜಾರಕಿಹೊಳಿ ಅವರು ಇನ್ನೂ ಕೂಡ ಬಹಳಷ್ಟು ಪ್ರಶ್ನೆಗಳನ್ನು ಅವರು ಎತ್ತಿದ್ದಾರೆ. ಒಂದು ರೈಡ್ ಮಾಡಿದಾಗ 90 ಸಿಡಿಗಳು ಸಿಕ್ಬಿಟ್ಟು, ಅದರಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಸಿಡಿ ಕೂಡ ಇತ್ತು ಅಂತ. ಇವರು 2 ತನಿಖೆಗೆ ಒಳಪಟ್ಟಿದ್ದಾರೆ. 90 ಸಿಡಿಗಳು ಸಿಕ್ಕಿದರೆ ಅವರು ಪೊಲೀಸರ ಗಮನಕ್ಕೆ ಯಾಕೆ ತರಲಿಲ್ಲ? ಘಟಾನುಘಟಿ ಪೊಲೀಸರು ಸೌಮೇಂದ್ರ ಮುಖರ್ಜಿ, ಅನುಚೇತು, ಸಂದೀಪ್ ಅಂತಹ ಪ್ರಭಾವಿ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ಧರ್ಮೇಂದ್ರ ಅಂತ ACP ಅಂತವರು ಪ್ರಭಾವಿ ಅಧಿಕಾರಿಗಳು ತನಿಖೆಯನ್ನ ಮಾಡಿಸ್ತಿದ್ರು. ಈ ತನಿಖೆ ಹಂತದಲ್ಲಿ ಈ ಸಿಡಿಗಳಿದ್ದು ಅಯ್ಯೋ ಇನ್ವೆಸ್ಟಿಗೇಷನ್ ಆಫೀಸರ್ ಸಿಡಿ ಸಿಕ್ಕಿದೆ ಅಂತಾರೆ, ಇದೇನಿದು, ಯಾವ ಸ್ಟೇಟ್ಮೆಂಟ್ ಅನ್ನು ಮಾಡ್ತಿದ್ದಾರೆ? ಹಾಗಿದ್ರೆ ಪೊಲೀಸ್ನವ್ರ ಮುಂದೆ ಯಾಕೆ ಹೇಳಲಿಲ್ಲ? ಇಷ್ಟು ವರ್ಷಗಳು ಯಾಕೆ ಭೂಮಿಕ್ಷರನ್ನಾಗಿದ್ರು? ಇವರು ಎಲ್ಲಿಂದ ಸಾಬೀತು, ಎಲ್ಲಿಂದ ಮಾಹಿತಿ ಸಿಕ್ತು? ಯಾರು ಐವೊ ಅವ್ರು ಮಾತಾಡ್ತಾ ಹೇಳ್ತಾರೆ, ಇನ್ನೊಬ್ಬ ಯಾರು ಚೀಫ್ ಇಂಜಿನಿಯರ್ ಧಾರವಾಡದವರು ದೊಡ್ಡ ಸ್ಥಾನದಲ್ಲಿದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸ್ ಮುಂದೆ ಹೇಳಿ ಯಾಕೆ ಹೇಳಿದ್ರು? ಇದು ಉತ್ತರ ಕೊಡ್ಬೇಕಾಗುತ್ತೆ. ಈಗ ಸಿ ಬಿ ಐ ಡಿಮ್ಯಾಂಡ್ ಮಾಡ್ತಿದ್ವಿ, ಮತ್ತೆ ಆದರೂ ಕೂಡ ಸಿ ಬಿ ಐಗೆ ಡಿಮ್ಯಾಂಡ್ ಮಾಡ್ತಾರೆ, ಅವ್ರ ಪ್ರತಿಕ್ರಿಯೆ ಜಾರಕಿಹೊಳಿ ಅವರು ಸಿ ಬಿ ಐಗೆ ಡಿಮ್ಯಾಂಡ್ ಯಾಕೆ ಮಾಡ್ತಾರೆ ಅವ್ರ ಪ್ರತಿಕ್ರಿಯೆ ನೋಡೋಣ. ಬಂದು ಇಲೆಕ್ಷನ್ ಸಮಯ ಮಾಡುವಂತ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲ ರಾಜ್ಯದ ಜನತೆ ಮನವಿ ಮಾಡ್ಕೋತೀನಿ, ಎಲ್ಲ ಸಮಾಜ ನಾಳೆ ಏನೋ ಜಾತಿ ಸಂಘರ್ಷ ಆದರೆ ನೇರ ಹೊಣೆ ಡಿ ಕೆ ಶಿವಕುಮಾರ್ ಗ್ರಾಮೀಣ ಶಾಸಕಿ, ಅದೇನೋ ಸಂಘರ್ಷ ಆದು ಏನೋ ಅಡಿಯವ್ರು ಇಲ್ಲದಾಗಿ ಏನೋ ತನಿಖೆ ಅಲ್ಲಿ ತಪ್ಪಿದ್ರೆ ಅಂತ ರುಂಡ ಕೊಡು ಟೇಬಲ್ ಮಾಡ್ತೀವಿ ನಾವು, ನಮ್ಮಲ್ಲಿ ತಪ್ಪಿದ್ರೆ ಅದಕ್ಕೆ ಈ ಒಂದು ದೊಡ್ಡ ಹಗರಣದೇ ದಯವಿಟ್ಟು ಮಾಡಬೇಕು. ಮತ್ತು ಅವ್ಯವಹಾರ ಶುಗರ್ ಫ್ಯಾಕ್ಟ್ರಿಯಲ್ಲಿ 1000 crore ಕಳೆದ 4-5 ವರ್ಷದಿಂದ ಅವ್ಯವಹಾರ ಆಗಿದೆ, ಬ್ಯಾಂಕ್ ಲೋನ್ ಡೈವರ್ಟ್ ಆಗಿದೆ,
ಶುಗರ್ ಫ್ಯಾಕ್ಟರಿ ಒಂದು CBI ಇನ್ಕ್ವೈರಿ, ED ಇನ್ಕಮ್ ಟ್ಯಾಕ್ಸ್ ಒಂದು ಆ ಮಹಾನಾಯಕನ ಮಾಲೀಕತ್ವದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಂಥ ಫ್ಯಾಕ್ಟ್ರಿ ಸಾವಿರಾರು ಕೋಟಿ ಕಪ್ಪು ಹಣವನ್ನು ವೈಟ್ ಮಾಡ್ಕೊಂಡ್ರೆ ಅದನ್ನು ದಯವಿಟ್ಟು ಅದನ್ನ ಎಲ್ಲ ಇನ್ಕ್ವೈರಿ ಆಗಬೇಕು. ಇಲ್ಲಿ ಕೇಳೋದು ಒಂದೇ ಪ್ರಶ್ನೆ, ಆರ್ಟಿಕಲ್ 101 ರ ಪ್ರಕಾರ ಅವು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅದು ನ್ಯಾಯಮೂರ್ತಿಗಳಿಗೆ ಗೊತ್ತು. ಮತ್ತು ಅದೊಂದು ಅವರೇ ಕೋರಿಕೊಂಡ ವಿಶೇಷ ಸಂದರ್ಭದ ಅನುಸಾರ ಅವರು ಅಲ್ಲಿ ಹೇಳ್ಬೋದಿತ್ತು, ಇಂಥ CDI ಫ್ಯಾಕ್ಟ್ರಿ ನಡೀತಾ ಇದೆ, ಇಂಥ IO ಆಫೀಸರ್ಸ್ ಇದ್ದಾರೆ, ಇಂಥ ಆಫೀಸರ್ಸ್ ಇದ್ದಾರೆ, ಅಥವಾ ಅದಾದ ಮೇಲೂ ಸ್ಟೇಟ್ಮೆಂಟ್ ಮಾಡ್ಬೋದಿತ್ತು. ಇಲ್ಲ, ಈಗ ಇಡೀ ಪ್ರಕರಣವೇ ಖುಲಾಸೆಯಾಗುವ ಸುಳಿವು ಸಿಕ್ತಿದ್ದಾಗೇನೆ ಬಿ ರಿಪೋರ್ಟ್ ಸಲ್ಲಿಸ್ತಿದ್ದಾರೆ ಅಂತಿದ್ದಂಗೆ ಮತ್ತೊಮ್ಮೆ ಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಟ್ಟಂತಹ ಜಾರಕಿಹೊಳಿ ಈಗ ಸೇಡಿನ ಕ್ರಮವಾಗಿ DK ಶಿವಕುಮಾರ್ ಅವರನ್ನ ಬಂಧಿಸಬೇಕು ಅನ್ನೋ ಕಾರಣಕ್ಕೆ ಅವರು ಮತ್ತೆ CBI ಸುಳಿಗೆ ಹೋಗಿರೋದು. ಸೆಂಟ್ರಲ್ ಅಲ್ಲಿ ಅಮಿತ್ ಶಾ ಅವರು CBI ಗೃಹ ಇಲಾಖೆಯಿಂದ ಉಸ್ತುವಾರಿ ವಹಿಸಿಕೊಂಡಿರೋದು, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೂ DK ಶಿವಕುಮಾರ್ಗೂ ಅಷ್ಟಕ್ಕಷ್ಟೇ ಎನ್ನುವ ಸಂಬಂಧದ ಹಿನ್ನೆಲೆಯಲ್ಲಿ ಅದರ ಲಾಭವನ್ನ ಪಡೆದು DK ಶಿವಕುಮಾರ್ ಅವರ ಸೇಡನ್ನ ತಿಳಿಸ್ಕೊಳಕ್ ಹೋಗ್ತಿದ್ದಾರ ಎನ್ನುವಂತಹ ಆರೋಪ ಮುಖ್ಯವಾಗಿ ಬಂದಿದೆ. ಶಿವಕುಮಾರ್ ಅವ್ರನ್ನ ವಹಿಸಿಕೊಂಡು ಮಾತಾಡುವಂಥದ್ದಲ್ಲ, ಬಟ್ ಸಾರ್ವಜನಿಕ ಬದುಕಲ್ಲಿ ಒಬ್ಬ ರಾಜಕಾರಣಿ ಎತ್ತದಂತಹ ಪ್ರಶ್ನೆಗಳಿಂದ ಉಂಟಾಗಿರುವ ಗುಮಾನಿಗಳಿವು. ಮತ್ತೆ CDI ರಿಲೀಸ್ ಸಂದರ್ಭದಲ್ಲಿ ಶಿವಕುಮಾರ್ ಅವರೇ ಅದಕ್ಕೆ ಹೊಣೆ ಅಂತ ಶಿವಕುಮಾರ್ ಅವರು CDI ರಿಲೀಸ್ ಮಾಡಿಲ್ಲ, ಪರೋಕ್ಷವಾಗಿ ಅವ್ರ ಕಾರಣ ಇರ್ಬೋದೇನೋ ಗೊತ್ತಿಲ್ಲ, ಶಿವಕುಮಾರ್ CDIಯನ್ನ ರಿಲೀಸ್ ಮಾಡಿಲ್ಲ, ಅದು ಎಲ್ರಿಗೂ ಗೊತ್ತಿರೋದು. ಅವ್ರ ಹಿಂದೆ ಅವರಿದ್ದಾರೋ ಏನೋ ಅದು ತನಿಖೆಯಿಂದ ಸಾಬೀತಾರೆ. ಎರಡನೇದು ಬಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ, ಏನೋ ಅತ್ಯಾಚಾರ ಮಾಡಿಲ್ಲ ಅಂತ ಸಲ್ಲಿಸಿದ್ದಾರೆ, ಅಥವಾ ಅವರಿಬ್ಬರಿಗೂ ಸಂಬಂಧ ಇಲ್ಲ ಅಂತ ಏನೋ ಸಲ್ಲಿಸಿದಾರ. ನ್ಯಾಯಾಲಯಕ್ಕೆ ಬಿಟ್ಟಂತಹ ವಿಚಾರ, ನಾನು ಅದನ್ನ ಸ್ಕ್ರೂಟಿನಿ ಮಾಡೋದಕ್ಕೆ ಹೋಗೋದಿಲ್ಲ. ಫ್ರಸ್ಟ್ರೇಷನ್ ಆಗಿದೆ, ಬಿ ರಿಪೋರ್ಟನ್ನು ಸಲ್ಲಿಸಿದ ಮಾತ್ರಕ್ಕೆ ಅವರು ಖುಲಾಸೆ ಅಂತ ತಿಳ್ಕೋಬೇಕಿಲ್ಲ. ಬಿ ರಿಪೋರ್ಟನ್ನ ನ್ಯಾಯಾಲಯ ಒಪ್ಪಿದೆಯಾ ಇದು ಮುಖ್ಯವಾದ ಪ್ರಶ್ನೆ. ಒಪ್ಪಿಲ್ಲ ಪ್ರಕರಣದಲ್ಲಿ ಇತ್ಯರ್ಥ ಆಗುವವರೆಗೂ ಈ ವಿಚಾರವನ್ನ ತನಿಖೆಗೆ ಈ ವಿಚಾರವನ್ನ ನೀವು ಬಿ ರಿಪೋರ್ಟನ್ನ ಒಪ್ಪು ಆಗಿಲ್ಲ ಅಂತ ಹೈಕೋರ್ಟ್ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ತನಕನೂ ಕೂಡ ಹೋಗಿದೆ. ಹೀಗಿರ್ಬೇಕಾದ್ರೆ ಒಂದ್ ಕಡೆ CBI ಬೇಡ ಅಂದೋರು ಈಗ CBI ಹೇಳ್ತಿದ್ದಾನೆ, ಒಂದ್ ಕಡೆ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಆದ್ರೂ ನ್ಯಾಯಾಲಯದಿಂದ ಅದಿನ್ನೂ ಒಪ್ಪಿಗೆ ಆಗಿಲ್ಲ ಅನ್ನೋದು ಗೊತ್ತಿದ್ರು ಈ ತರ ಹೋಗ್ತಿದ್ದಾರೆ. ಇಷ್ಟು ವಿವಾದದ ಸುಳಿಗೆ ಸಿಲುಕಿದ್ರೂ ಕೂಡ ಜಾರಕಿಹೊಳಿ ಅವ್ರನ್ನ ಬಂಧಿಸಲಾಗಿಲ್ಲ, ಅವ್ರನ್ನ ಸ್ಟೇಟ್ಮೆಂಟ್ ಪಡೆದು ಬಿಟ್ಟು ಕಡೆಗೆ ಅವ್ರನ್ನ ಬಿ ರಿಪೋರ್ಟ್ನ ಎನ್ಕ್ವೈರಿನಲ್ಲಿ ಮಾಡಿಸ್ಬಿಟ್ಟಿದ್ದಾರೆ. ವಿವಾದದ ಸುಳಿಗೆ ಸಿಕ್ಕ ವ್ಯಕ್ತಿಯನ್ನೇ ಬಂಧಿಸಿಲ್ಲ, ಅವರು ಕೊಟ್ಟ ಸುಳಿವಿನ ಮೇಲೆ ಯಾರೋ ಪ್ರಕರಣದಲ್ಲಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎನ್ನಲಾದ ಶಿವಕುಮಾರ್ ಅವ್ರನ್ನ ಬಂಧಿಸಿದ್ರೆ ಜನ ಏನಂತಾರೆ, ಈ ಪ್ರಕರಣ BJPಗೆ ತಿರುಗಬಣ ಆಗಿಲ್ಲ, ಇದು ಮುಖ್ಯವಾದಂತಹ ಪ್ರಶ್ನೆ. ಮತ್ತೆ ಹೇಳ್ತಿದ್ದೀನಿ, ಯಾರನ್ನು ಡಿಫೈನ್ ಮಾಡ್ಕೊಳ್ಳೋಕ್ಕಲ್ಲ, ಸಾರ್ವಜನಿಕ ಅಭಿಪ್ರಾಯವನ್ನ ನಿಮ್ ಮುಂದೆ ಇಟ್ಟಿದ್ದೀನಿ. ರಾಜ್ಯದ ಜನ ನೋಡಿದರೆ CDIನ, ಅದು ಜನಮಾನಸದಿಂದ ಕ್ರಮೇಣ ಸ್ವಲ್ಪ ಮಂಕಾಗಿ ಮಾಸುವ ಹಂತದಲ್ಲಿ ಬಿತ್ತು, ಮತ್ತೆ ಕೆರ್ಕಂಡ್ ಗಾಯ ಮಾಡಿಕೊಂಡು ಜಾರಕಿಹೊಳಿ ಅವರು ಅವರೇ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ. ಇದು ಪರೋಕ್ಷವಾಗಿ BJPಗೂ ಡ್ಯಾಮೇಜ್ ಆಗುತ್ತೆ, ಪದೇ ಪದೇ ಕೆರಕ್ತಾ ಹೋದಂಗೆಲ್ಲ BJPಗೂ ಡ್ಯಾಮೇಜ್ ಆಗುತ್ತೆ, BJPರು ಒಪ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದೀನಿ. ಈ ಪ್ರಕರಣವನ್ನ ಮತ್ತೆ ಕೆರ್ಕೊಂಡು ಮತ್ತೆ ಕೆದಕಿ ಮತ್ತೆ ಜನರ ಮನಸ್ಸಲ್ಲಿ ಅವ್ರು ಸಾವಿರ ಏನೇ ಡಿಫೆಂಡ್ ಮಾಡಿಕೊಂಡು ಅನ್ಯಾಯ ಆಗಿದೆ ಅಂದನ್ನು ಜನರ ಕಣ್ಮುಂದೆ ಬರೋದು CDIಯ ಚಿತ್ರನೇ. ಇಂಥವ್ರಿಗೆ ಏನಪ್ಪ ಇದು ಅಂತ, CDIಯ ಚಿತ್ರನೇ ಇದು. ಇದು ಜನರ ಮನಸ್ಸಲ್ಲಿ ಈಗ ಅವನ್ನ ಏನೋ ವಿವಾದಕ್ಕೆ ಸಿಲುಕಿದವನ್ನ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಬಿಟ್ಟು ಯಾರೋ ಸ್ಟೇಟ್ಮೆಂಟ್ ಮಾಡಿದ್ದವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ಹೊರಟಿದಾರಲ್ಲ, ಈ ನ್ಯಾಯನ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ, ಆ ಪ್ರಶ್ನೆ ಕೂಡ ಬರುತ್ತೆ. ಅದರಿಂದ ನಾಳೆ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಿರೋದು ಒಂದು ದೊಡ್ಡ ಬೆಳವಣಿಗೆ. DK ಶಿವಕುಮಾರ್ ಅವರು ಅವ್ರನ್ನ ಈ CDIಗಳ ಹಿನ್ನೆಲೆಯಲ್ಲಿ ಅವ್ರನ್ನ ಈಗ 2 ವರ್ಷಗಳ ನಂತರ ಚುನಾವಣೆಗಳು ಹತ್ತಿರ ಬರ್ತಿರೋ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸಿ ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಿಸಿ ಒಳಗಾಕಬೇಕು ಅನ್ನೋ ವಿದ್ಯಮಾನ
ಎಷ್ಟು ಮಟ್ಟಿಗೆ ಪೊಲಿಟಿಕಲ್ ಮೈಲೇಜ್ ಸಿಗುತ್ತೋ ಅಥವಾ ಅದು ಎಷ್ಟು ಮಟ್ಟಿಗೆ ಸಿ ಎಂ ಅಮಿತ್ ಶಾ ಅವರು ಇದನ್ನು ಒಪ್ತಾರೋ, ಇದು ಕರ್ನಾಟಕ ರಾಜ್ಯ ರಾಜಕಾರಣ ಇನ್ನು ಯಾವ ಹಂತಕ್ಕೆ ಪ್ರಪಾತಕ್ಕೆ ಬೀಳುತ್ತೋ ಅನ್ನೋದನ್ನು ನಾವು ಕಾದು ನೋಡ್ಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.